ಮೇಡಮ್ ನಮಸ್ಕಾರ ನಮಸ್ತೆ ಮೇಡಮ್ ತಮ್ಮ ಪೂರ್ತಿ ಹೆಸರು ಸರಸ್ವತಿ ನಾಯಕ್ ಸರಸ್ವತಿ ನಾಯಕ್ ಅಂತ ಹೇಳಿ ತಾವು ಯಾವ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಮೇಡಮ್ ಗೌಡಗೆರೆ ಗ್ರಾಮ ಪಂಚಾಯತ್ ಗೌಡಗೆರೆ ಗ್ರಾಮ ಪಂಚಾಯತಿ ಆಯ್ಕೆ ಆಗಿದ್ದೀರಾ ಇದೇ ಮೊದಲನೇ ಬಾರಿ ನಿಂತು ಮೊದಲನೇ ಬಾರಿ ಗೆದ್ದಿದ್ದಾ ಮೊದಲನೇ ಬಾರಿ ನಿಂತು ಮೂರನೇ ಬಾರಿ ಗೆದ್ದಿದ್ದೀನಿ ಹೇಗ ಅನಿಸ್ತಾ ಇದೆ ಮೇಡಮ್ ಮೊದಲನೇ ಬಾರಿ ನಿಂತು ಮೊದಲನೇ ಬಾರಿ ಗೆದ್ದಿದ್ದೀರಾ ಪರವಾಗಿಲ್ಲ ಒಂದು ಖುಷಿ ಇದೆ ಖುಷಿ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಪೂರ್ತಿ ಹೆಸರು ಜಿ ಆರ್ ಸಂಶೇಖರ್ ನಾಯಕ್ ಸರ್ ತಾವು ಮೇಡಂ ಅವರಿಗೆ ಏನಾಗಬೇಕು ಅವರ ಹಸ್ಬೆಂಡ್ ಹಸ್ಬೆಂಡ್ ಆಗಬೇಕು ಸರ್ ಮೇಡಂ ಅವರು ಮೊದಲನೇ ಬಾರಿ ನಿಂತು ಮೊದಲನೇ ಬಾರಿ ಗೆದ್ದಿದ್ದಾರೆ ತಮಗೆ ಏನು ಅನಿಸ್ತಾ ಇದೆ ಸರ್ ನಮಗೆ ಖುಷಿ ಅನಿಸ್ತದೆ ಪರವಾಗಿಲ್ಲ राजकीय कुंदकोरते ನೀರಿನ ಸಮಸ್ಯೆ ಇದೆ ಆಮೇಲೆ ರೋಡ್ಗಳು ಸರಿಯಿಲ್ಲ ರೋಡ್ಗಳು ಆಮೇಲೆ ಟ್ರೈನ್ ಎಲ್ಲ ಕಟ್ಕೊಂಡಿದೆ ಅದೆಲ್ಲ ಕ್ಲೀನ್ ಮಾಡಬೇಕು ಆಮೇಲೆ ಲೈಟ್ ಓಕೆ ಸರ್ ಒಂದು ಮೂಲಭೂತ ಸೌಕರ್ಯಗಳೇ ಕೊರತೆ ಇದೆ ಓಕೆ ಸರ್ ಸರ್ ತಮ್ಮ ಗ್ರಾಮದ ಜನತೆ ತಮ್ಮ ಹತ್ರ ಬಂದು ಯಾವ ಒಂದು ಕುಂದು ಕೊರತೆ ಬಗ್ಗೆ ಹೆಚ್ಚಾಗಿ ಹೇಳ್ಕೊತಾರೆ ಸರ್ ಅದು ಅಂದ್ರೆ ನಮ್ಮ ನೀರು ಬಗ್ಗೆ ಆಮೇಲೆ ಲೈಟ್ ಬಗ್ಗೆ ಬೇರೆ ಏನು ಕೆಳಗೆ ಬರಲ್ಲ ನೀರು ಮತ್ತೆ ಲೈಟ್ ಅಂದ್ರೆ ತುಂಬಾ ಸಮಸ್ಯೆ ಇದೆ ಅದನ್ನ ಬಗೆಹರಿಸಿದ ಕೇಳ್ಕೊತಾರೆ ಟ್ರೈನ್ ಕ್ಲೀನ್ ಮಾಡ್ಕೊಡಿ ಅಂತಾರೆ ಅದು ಮಳೆ ಇಲ್ಲ ಅಂದ್ರೆ ಮಳೆ ಇಲ್ಲದ್ರೆ ತೊಂದ್ರೆ ಆಗಲ್ಲ ಮಳೆ ಇಲ್ಲ ಅಂತಂದ್ರೆ ಮಳೆ ಇದ್ದಿರೋ ಟೈಮ್ ಅಲ್ಲಿ ಇಲ್ಲಿ ಕಟ್ಕೊತಾರಲ್ಲ ವಾಸನೆ ಬರುತ್ತೆ ಅಂತ ಕ್ಲೀನ್ ಮಾಡ್ಸಿ ಅಂತ ಕೇಳ್ಕೊತಾರೆ ಓಕೆ ಸರ್ ಪಂಚಾಯತಿಯಿಂದ ಅನುದಾನ ಅಂತ ಬಂದ್ರೆ ನೀವು ಮೊದಲು ಯಾವ ಕೆಲಸಕ್ಕೆ ಹೆಚ್ಚು ಒತ್ತು ಕೊಡ್ತೀರಾ ಮೊದಲು ಟ್ರೈನ್ ಕ್ಲೀನ್ ಮಾಡ್ಲಿಕ್ಕೆ ಫಸ್ಟ್ ಆಮೇಲೆ ನೀರಿನ ಸಮಸ್ಯೆ ಇದ್ರೆ ಆಮೇಲೆ ರೋಡ್ಗಳು ಆಮೇಲೆ ಆ ಕಡೆ ಈ ಕಡೆ ಜಂಗಲ್ ಎಲ್ಲ ಇದಿರ್ತದಲ್ಲ ಅದನ್ನ ಕ್ಲೀನ್ ಮಾಡಬೇಕು ಸೊಳ್ಳೆಗಳು ತೊಂದರೆ ಕೊಡ್ತಾರೆ ಅಂದ್ಬಿಟ್ಟು ಗಲಾಟೆ ಮಾಡ್ತಾರೆ ಈಗ ಓಕೆ ಸರ್ ಅದೆಲ್ಲ ಒಂದು ಕ್ಲೀನ್ ಮಾಡಿಸ್ಬೇಕು ಅಂತ ಮೊದಲು ಆದ್ಯತೆ ಓಕೆ ಸರ್ ಸರ್ ನೀವು ಇವತ್ತು ಒಂದು ಪಂಚಾಯತಿಯಲ್ಲಿ ಮೇಡಂ ಅವರು ಒಂದು ಒಳ್ಳೆ ಒಂದು ಮತಗಳನ್ನ ತಗೊಂಡು ಗೆಲ್ಲಬೇಕು ಅಂದ್ರೆ ತಮ್ಮ ಸ್ನೇಹಿತರಾಗಿರಬಹುದು ಬೆಂಬಲಿಗರಾಗಿರಬಹುದು ಕಾರ್ಯಕರ್ತರಾಗಿರಬಹುದು ಕಾರಣರಾಗಿರ್ತಾರೆ ಅವರಿಗೆಲ್ಲ ಏನು ಒಂದು ಒಳ್ಳೆ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅವರೆಲ್ಲ ನಮಗೆಲ್ಲ ಫುಲ್ ಸಪೋರ್ಟ್ ಕೊಡಿದ್ರಿ ಅವರಿಗೆ ಒಳ್ಳೆ ಅಭಿನಂದನೆ ಸಲ್ಲಿಸಬೇಕು ಒಂದು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀವಿ ಒಳ್ಳೆ ನಮಗೆಲ್ಲ ಅವರ ಸಹಕಾರ ಇಲ್ಲದೆ ನಾವು ಏನು ಮಾಡಕ್ ಆಗ್ತಿಲ್ಲ ಅಂದ್ರೆ ನಾವು ಔಟ್ ಆಫ್ ಬ್ಲಾಕ್ ಇಂದ ಇದ್ದಿರೋದು ನಮಗೆ ಅಲ್ಲಿ ನಮ್ಮ ಮತ ನಮ್ದು ಅಂತಾನೇ ವೋಟ್ ಬ್ಯಾಂಕ್ ಅಂತ ಇಲ್ಲ ಅಲ್ಲಿ ನಾವು ಸಪರೇಟ್ ಆಗಿ ಇದು ಮಾಡ್ಕೊಂಡು ನಿಂತು ಗೆದ್ದಿದ್ದು ನಮ್ಮ ಓನ್ ಇದರಲ್ಲಿ ಗೆದ್ದಿರೋದು ನಮ್ಮ ಅದಕ್ಕೆ ನಮ್ಮ ಸ್ನೇಹಿತರು ನಮ್ಮ ಬೆಂಬಲಿಗರು ಪಕ್ಷದ ಸಪೋರ್ಟ್ ಮಾಡಿದ್ದಾರೆ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ ಓಕೆ ಸರ್ ಅಟ್ ಪ್ರೆಸೆಂಟ್ ರಾಜಕೀಯಕ್ಕೆ ವಿದ್ಯಾರ್ಹತೆ ಬೇಕಾ ಬೇಡವಾ ಸರ್ ಸರ್ ವಿದ್ಯಾರ್ಹತೆ ಇದ್ರೆ ಒಳ್ಳೇದು ಏನಕ್ಕೋಸ್ಕರ ಸರ್ ಒಳ್ಳೆಯದಂದ್ರೆ ಒಳ್ಳೆ ಕೆಲಸಗಳು ಈಗ ವಿದ್ಯಾವಂತ ಇದ್ದಾರೆ ಸರ್ ನಮ್ಮ ಪೇಪರ್ನ ಓದ್ಕೊಂಡು ಸರ್ಕಾರದಿಂದ ಏನೋ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಇರ್ತವೆ ಅದನ್ನ ನೋಡ್ಕೊಂಡು ಜನರಿಗೆ ತಿಳಿಸ್ಬೋದು ಜನರಿಗೆ ನಾವು ಮಾಡ್ಕೊಡ್ಬೋದು ಅಂದ್ರೆ ಒಂದು ವಿದ್ಯಾರ್ಹತೆ ಬೇಕೇ ಬೇಕು ವಿದ್ಯಾರ್ಹತೆ ಇದ್ರೆ ಒಳ್ಳೇದು ಓಕೆ ಸರ್ ಸರ್ ಈಗಿನ ಪಂಚಾಯತಿಗೆ ಅಂದ್ರೆ ರಾಜಕೀಯಕ್ಕೆ ಯುವಕರು ತುಂಬಾ ಸಂಖ್ಯೆಯಲ್ಲಿ ಮುಂದೆ ಬರ್ತಾ ಇದ್ದಾರೆ ಅವರಿಗೆಲ್ಲ ಈ ಸಂದರ್ಭದಲ್ಲಿ ಏನೊಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅವರಿಗೆ ಅಂದ್ರೆ ಯುವಕರ ಈಗಿನ ಇದರಲ್ಲಿ ಜಾಸ್ತಿ ಇಷ್ಟಪಡ್ತಾರೆ ಅಂದ್ರೆ ಅವರಿಗೆ ಅವ್ರಿಗೇನು ಕಿವಿ ಮಾತು ಹೇಳಬೇಕು ಅಂತಂದ್ರೆ ಅವರು ಸ್ವಲ್ಪ ಉತ್ಸಾಹ ಇದೆ ರಾಜಕೀಯದಲ್ಲಿ ನಾವು ಓಡಾಡಬೇಕು ನಾವು ಮುಂದೆ ಬರಬೇಕು ನಾವು ಬೇರೆ ಜನಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಇವತ್ತಿನ ಜನಕದಲ್ಲಿ ಅಂದ್ರೆ ಮುಂದೆ ಹಿರಿಯ ರಾಜಕಾರಣಿಗಳು ಅನುಭವಿ ಅವರು ಸ್ವಲ್ಪ ಮೈ ಮಾಡ್ತಾರೆ ಅದಕ್ಕೆ ಈಗ ನಾವು ಸ್ವಲ್ಪ ಜನಕ್ಕೆ ಅನುಕೂಲ ಮಾಡ್ಕೊಳ್ಬೇಕು ಒಂದು ಹಿರಿಯರ ಮಾತನ್ನು ಕೇಳ್ಕೊಂಡು ಸಮ್ಮುಖದಲ್ಲಿ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಓಕೆ ಸರ್ ಸರ್ ಕೊನೆಯದಾಗಿ ತಮಗೆ ಮತ್ತೊಂದು ಪ್ರಶ್ನೆ ಇವತ್ತು ಮೇಡಂ ಅವರು ಒಂದು ಒಳ್ಳೆ ಮತಗಳನ್ನ ತಗೊಂಡು ಗೆಲ್ಲಬೇಕು ಅಂದ್ರೆ ತಮ್ಮ ಊರಿನ ಮತ ಬಾಂಧವರೇ ಕಾರಣ ಅವರಿಗೆಲ್ಲ ಈ ಸಂದರ್ಭದಲ್ಲಿ ಯಾವ ರೀತಿ ಒಂದು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀರಾ ಅಂದ್ರೆ ಅವರು ಯಾವ ರೀತಿ ಅಂದ್ರೆ ಅವ್ರಿಗೆ ನಮಗೆಲ್ಲ ಸಪೋರ್ಟ್ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ಕೃತಜ್ಞತೆ ಹೇಳಬೇಕು ಧನ್ಯವಾದ ಹೇಳಲೇಬೇಕು ಅಂದ್ರೆ ಒಂದು ಪಂಚಾಯತಿನ ಅನುದಾನ ಬಳಸಿಕೊಂಡು ಗ್ರಾಮಕ್ಕೆ ಒಂದು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ನಾವು ಆ ರೀತಿ ಒಂದು ಕೆಲಸ ಮಾಡೋದ್ರ ಮೂಲಕ ಒಂದು ಕೃತಜ್ಞತೆ ಮಾಡ್ಲೇಬೇಕು ಇಲ್ಲಾದ್ರೆ ನಮ್ಗೆ ಮರ್ಯಾದೆ ಸಿಗಲ್ಲ ವೋಟ್ ಕೇಳಕ್ ಹೋದಾಗ ಅವ್ರು ಮೊದ್ಲು ನೀರ್ ಕೇಳಿದ್ರು ಆಮೇಲೆ ರೋಡ್ ಕೇಳಿದ್ರು ಅದನ್ನ ನಾವು ಪೂರ್ತಿ ಮಾಡ್ಲೇಬೇಕಲ್ಲ ಓಕೆ ಮೇಡಮ್ ನಮ್ ಇಷ್ಟು ಹೊತ್ತು ಅಂದ್ರೆ ನಿಮ್ಮ ರಾಜಕೀಯ ಜೀವನ ಇನ್ನು ಮುಂದೆ ಕೂಡ ಚೆನ್ನಾಗಿರಲಿ ಅಂತ ಹಾರೈಸ್ತಾ ಇಷ್ಟು ಹೊತ್ತು ಫ್ರೀ ಮಾಡ್ಕೊಂಡು ನಮ್ಮ ಜೊತೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಸರ್ ನಮಸ್ಕಾರ ಮೇಡಮ್ ನಮಸ್ತೆ